ಇನ್ನು ಒಬ್ಬರು ಈ ಮೂರ್ಜಾಂಗ ಒಬ್ಬರು ನನ್ನ ಮಗಳಪ್ಪ ಯಾರು ಇಲ್ಲ ನಾವು ಮೊನ್ನೆ ತಾನೇ ನಾವು ಈಗ ನನಗೆ ಕನ್ಫ್ಯೂಸ್ ಮೊನ್ನೆ ತಿರ್ಗಾ ಭಾನುದಾರಿಲಿ ಬರೇ ಇದಕ್ಕೆ ಹೋಗಿದ್ವಿ ಅಂಥದ್ದು ಕೀನ್ಯಾಗ ಹೋಗಿದ್ವಿ ಅಲ್ಲೂ ಹೆಣ್ಮಕ್ಳು ಜಾಸ್ತಿ ಹಂಗಾಗಿ ಯಾರು ಮೂರು ಜನ ಹೆಣ್ಮಕ್ಳು ಅಂತ ಮಗಳು ಕೈ ಎತ್ತಿ ಹಾ ನನ್ನ ಮಗಳು ಕರೆಕ್ಟ್ ಅವಳು ಅವಳು ಬಿಟ್ಟ ನೀನೆ ಬಿಟ್ಟ ಅಲ್ಲ ಸರ್ ಹೆಂಗಾಗಿದೆ ಅಂದ್ರೆ ನೀವೇ ಆಗ್ಲೇ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಕನ್ಫ್ಯೂಸ್ ಆಗಿದೆ ಇವ್ರು ಹೆಂಗ ಅಣ್ಣ ಲೆಕ್ಕ ಹಾಕೊಳ್ಳಿ ನೋಡಿ ಇವಾಗ ನಿಂತ್ಕೊಳ್ಳಮ್ಮ ನೀನು ಬೈಲಿ ತುಂಬ ಅಲ್ಲಿ ಬಾಬಾ ಕರೆಕ್ಟ್ ಅಲ್ಲೇ ನಿಂತ್ಕೊಳ್ಳಿ ನೋಡಿ ಈ ಬಣ್ಣ ಎಲ್ಲಿ ಇದು ತಮ್ಮ ಅಂದ್ರೆ ಯಾರನ್ನ ಹೆಂಗೆ ಡೈರೆಕ್ಟ್ ಹೆಂಗ್ ಕೂರ್ಸೋದ್ ನೋಡ್ರಿ ನಮ್ಗೆ ಹೆಂಗ್ ಹೇಳೋದ್ ನಾವೀಗ ಸರ್ ಅವ್ರಿಗೆ ತಂದೆ ನೀವಲ್ವ ಸರ್ ನನ್ ನೋಡಿ ಹೌದು ಓಕೆ ನನ್ನ ಮಗಳು ಒಂದ್ ಲೆಕ್ಕಕ್ಕೆ ನನ್ನ ಬಣ್ಣ ಐತೆ ನನ್ನ ತಮ್ಮ ಅಂದ್ರೆ ಹೆಂಗೆ ಅಂತ ಅಂಬೋದಿಲ್ಲ ನನ್ ಡೈರೆಕ್ಟ್ ಅದೇ ಪ್ರಶ್ನೆ ಮಾಡಿದ್ವಿ ಏನ್ ಡೈರೆಕ್ಟ್ ಹೆಂಗ್ ಮಾಡ್ಬಿಟ್ರಿ ನೀವು ಹೋಗಿ ಡೈರೆಕ್ಟ್ ಅಂದ್ಬಿಟ್ಟು ಆ ನಿಮ್ಮ ನೀವು ಬೇಡ ಮ್ಯೂಸಿಕ್ಕು ಎಟ್ಟ ಎಟ್ಟ ಸಾಂಗು ತುಂಬಾ ಇಟ್ಟಾಗಿದೆ ಒಂದು ಇನ್ನು ನಮ್ಮ ನಾಯಕರು ನಿಜವಾಗ್ಲೂ ನಮ್ಗೆ ಅದೊಂಥರ ಹೆಂಗೆ ಅಂತಂದರೆ ಎಲ್ಲವೂ ಒಂಥರ ಎಲ್ಲವೂ ಸಿಕ್ಕಿದಂಗೆ ಒಂಥರ ಹೈಸ್ಕೂಲ್ ಹುಡುಗರಾಗ್ತೀವಿ ಕಾಲೇಜ್ ಹುಡುಗರಾಗ್ತೀವಿ ಆಮೇಲೆ ನಮ್ಮ ತುಂಬ ವಯಸ್ಸಾಗಿದೆ ಅಂತ ತುಂಬ ಮುದ್ದು ಮಾಡಿ ನೋಡ್ಕೊಂಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ವಯಸ್ಸಾಗಿದೆ ಅಂದ್ಬಿಟ್ಟು ಈ ಥರದೊಂದು ಗಣೇಶನ ಜೊತೆ ನಮಗೆ ಅದೊಂಥರ ನಿಜವಾಗ್ಲೂ ಒಂದೊಂದು ಸುಖ ನೆಮ್ಮದಿ ಪ್ರೀತಿ ಒಂದು ಆತ್ಮವಿಶ್ವಾಸ ಒಂಥರ ಅಪ್ಪು ಸರ್ ಜೊತೆಗೆ ಇದ್ದಂಗೆ ಆಗ್ಬಿಡುತ್ತೆ ಅಪ್ಪು ಸರ್ ಜೊತೆಗೂ ನಮ್ಗೆ ಅದೇ ಥರದ್ದು ನಮಗೆ ನಿಜವಾಗ್ಲೂ ಎಲ್ಲ ತುಂಬ ಮಿಸ್ ಮಾಡ್ಕೋತೀವಿ ಅದನ್ನು ನಾನು ನಿಜವಾಗ್ಲೂ ಏನನ್ನು ಆಗ್ಲಿಕ್ಕೆ ನಾನು ಹೆಚ್ಚು ನಾನು ಸುಮಾರನ್ನು 350 ಸಿನಿಮಾದಲ್ಲಿ 27 ವರ್ಷದಲ್ಲಿ ನನ್ನ ಗಣಪನ ಜೊತೆಗೆ 35 ಸಿನಿಮಾ ಹೋಗಿದ್ದೀನಿ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ ಕಳ್ಳ ಸುಳ್ಳ ಮಳ್ಳ ಅಪ್ಪ ಜಾಸ್ತಿ ಮಾಡಿದೆ ಇದನ್ನ ಮಾವನ್ ಮಾಡಿರ್ಬೇಕೇನಪ್ಪ ನಾನು ಕರೆಕ್ಟ್ ನನ್ನ ಮಾವ ಇದರಲ್ಲಿ ಬಾನದಾರಲ್ಲಿ ನನಗೆ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಹಂಗಾಗಿ ಒಂದು ರೀತಿ ನಿಜವಾಗ್ಲೂ ನಮ್ಮ ಡೈರೆಕ್ಟರ್ ಮಹೇಶ್ ಅವ್ರ ಬಗ್ಗೆ ಭಾಳ ಇದನ್ನು ಹೇಳ್ಬೇಕಂದ್ರೆ ಒಂದು ಬೇರೆ ಥರ ಟ್ರೈ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅದು ನನಗೆ ಭಾಳ ಖುಷಿ ಆಗ್ತಿರೋದು ವಿಚಾರ